ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 8:45. ನಮ್ಮ ಈ ಬುಧವಾರ 20th April 2022 ಮಹಾಸಂಚಿಕೆ ನಂಬರು 1704 ಅದರಲ್ಲಿ ಚಮಕ ಆನ್ಲೈನ್ ಕ್ಲಾಸ್ ಮಂತ್ರಪುಷ್ಪ ಇದರಲ್ಲಿ ಪಾರ್ಟ್ 8ಕ್ಕೆ ನಾವು ಪ್ರವೇಶ ಮಾಡೋಣ. ಹಿಂದಿನ ಸಂಚಿಕೆಯನ್ನು ನಾವು ಅನುವಾಕ ಒಂದನ್ನು ಮುಗಿಸಿ 2ಕ್ಕೆ ಪ್ರವೇಶ ಮಾಡಿದ್ವಿ. ಅದಕ್ಕೆ ಮುಂಚೆ ಒಂದ್ಸತಿ ಓಂ ಗಣನ ಅಂತ್ವ ಗಣಪತಿ ಗುಮ್ಮ ಮಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತು ಸೀತ ಸಾಧನಂ ಓಂ ನಮೋ ಭಗವತೆ ರುದ್ರಾಯ ಓಂ ಅಗ್ನಾ ವಿಷ್ಣು ಸಜೋಷಸೆ ಮಾ ವರ್ಧಂತು ವಾಂಗಿರಃ ದಿಮ್ನೈರ್ವಾಜೇಭಿರಾಗತಂ ವಾಜಶ್ಚ ಮೇ ಪ್ರಸವಶ್ಚ ಮೇ ಪ್ರಯತಿಶ್ಚ ಮೇ ಪ್ರಸಿತಿಶ್ಚ ಮೇ ಧೀತಿಶ್ಚ ಮೇ ಕೃತಶ್ಚ ಮೇ ಸ್ವರಶ್ಚ ಮೇ ಶ್ಲೋಕಶ್ಚ ಮೇ ಶ್ರಾವಶ್ಚ ಮೇ ಶ್ರುತಿಶ್ಚ ಮೇ ಜ್ಯೋತಿಶ್ಚ ಮೇ ಸುಭಶ್ಚ ಮೇ ಪ್ರಾಣಶ್ಚ ಮೇ ಪಾನಶ್ಚ ಮೇ ವ್ಯಾನಶ್ಚ ಮೇ ಸುಶ್ಚ ಮೇ ಚಿತ್ತಂಚ ಮಾದೀತಂಚ ಮೇ ವಾಕ್ಚ ಮೇ ಮನಶ್ಚ ಮೇ ಚಕ್ಷುಶ್ಚ ಮೇ ಶ್ರೋತ್ರಂಚ ಮೇ ದಕ್ಷಶ್ಚ ಮೇ ಬಲಂಚ ಓಜಶ್ಚ ಮೇ ಸಹಶ್ ಚಮ ಆಯುಶ್ಚ ಮೇ ಜರಾ ಚಮ ಆತ್ಮಾ ಚ ಮೇ ತನೂಶ್ಚ ಮೇ ಶರ್ಮ ಚ ಮೇ ವರ್ಮ ಚ ಮೇ ಅಂಗಾನಿ ಚ ಮೇ ಸ್ಥಾನಿ ಚ ಮೇ ಪುರುಗುಂಷಿ ಚ ಮೇ ಶರೀರಾಣಿ ಚ ಮೇ ಜ್ಯೇಷ್ಠಂಚ ಆಧಿಪತ್ಯಂಚ ಮೇ ಮನ್ಯುಶ್ಚ ಮೇ ವಾಮಶ್ಚ ಮೇ ಪಶ್ಚ
अम्बश्च मे जेम च मे महिमा च मे वरिमा च मे प्रतिमा च मे वर्ष्मा च मे दाघुया च मे वृद्धं च मे वृद्धिश्च मे सत्यं च मे श्रद्धा च मे जगत् च मे धनं च मे वशश्च मे त्विशिश्च मे क्रीडा च मे मोदश्च मे जातं च मे जनिष्यमाणं च मे सूक्तं च मे सुकृतं च मे वित्तं च मे वेद्यं च मे भूतं च मे भविष्यच्च मे सुगं च मे सुपथं च मे वृद्धं च मे वृद्धिश्च मे क्लिप्तं च मे क्लिप् तिश्च मे मतिश्च मे सुमतिश्च मे। ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಜಯಂಚ ಮೇ ಇಲ್ಲಿವರೆಗೆ ನಾವು ಜ್ಯೇಷ್ಠಂಚ ಮೇ ಆಯಿತು, ಆಧಿಪತ್ಯಂಚ ಮೇ, ಮನ್ಯುಶ್ಚ ಮೇ, ಭಾಮಶ್ಚ ಮೇ, ಮಶ್ಚ ಮೇ, ಅಂಬಶ್ಚ ಮೇ, ಜೇಮಚ ಮೇ, ಜೇಮಚ ಮೇ ನಾವು ನಿಲ್ಲಿಸ್ಕೊಂಡಿದ್ದು ಯಾಕೆ ಅಂದರೆ ನಮಗೆ ಜಯಿಸುವ ಸಾಮರ್ಥ್ಯ ಉಂಟಾಗಲಿ. ಜಯ ಯಾವುದೇ ಒಂದರಲ್ಲಿ ಗೆಲ್ಲೋದು ಅಂದರೆ ಸುಮ್ಮನೆ ಬರೋದಿಲ್ಲ. ಯಾವುದೇ ನೋಡ್ಕೊಳ್ಳಿ, ಒಂದು ಒಲಿಂಪಿಕ್ ಗೇಮೇ ಆಗಲಿ, ಯಾವುದೇ ಒಂದು ಕ್ರಿಕೆಟ್ ಇರ್ಬೋದು, ಮತ್ತೊಂದು ನಿತ್ಯ ಜೀವನದಲ್ಲಿ ನಾವು ಜಯ ಗಳಿಸ್ಬೇಕಾದ್ರೆ ಸುಮ್ಮನೆ ಬರುವುದೇ ಮುಖ್ಯತೆ ಅಂತ, ಸುಮ್ಮನೆ ಬರೋಲ್ಲ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಜಯಂಚಮೆ ನಮಗೆ ಆ ರೀತಿ ಅಂದರೆ ಯಾವ ಕೆಲಸ ನಮ್ಮ ಪಾಲಕ್ಕೆ ಬಂದಿರ್ತೋ ಅದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ನಾವು ಕೊಡೋವಂಥ ಶಕ್ತಿ ನಮ್ಮಲ್ಲಿ ಉಂಟಾಗಲಿ ಅಂತ ಆ ರುದ್ರನ ಕೇಳ್ಕೊಳ್ಳೋದು. ಅದೇ ಜಯಂ ಭಾಮಶ್ಚಮೆ ಆದಟ್ಕೇ ಆಮಶ್ಚಮೆ ಮತ್ತು ಅಂಬಶ್ಚಮೆ ಆದಟ್ಕೇ ಜಯಮಾಚಮೆ ಅಂದರೆ ನಮಗೆ ಜಯಿಸುವ ಸಾಮರ್ಥ್ಯ ಉಂಟಾಗ, ಸುಮ್ಮನೆ ಸಾಮರ್ಥ್ಯ ಉಂಟಾಗಲಿ ಅಂತ ಕೇಳ್ಕೊಂಬಿಟ್ರಾಗಲ್ಲ. ಆ ಸಾಮರ್ಥ್ಯ ಪಡೆಯೋಕ್ಕೆ ಆ ಕೆಲಸದಲ್ಲಿ ಎಲ್ಲ ಆಗು ಹೋಗುಗಳನ್ನು ಕೂಡ ಒಳಗಡೆ ಇನ್ಬಿಲ್ಟ್ ಆಗಿರೋದನ್ನೆಲ್ಲ ಈವನ್ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಡೋ ಶಕ್ತಿ ಆ ರುದ್ರ ನಮಗೆ ನೀಡಲಿ. ಪ್ರಕೃತಿ ಪುರುಷರು ಅನ್ನೋದನ್ನೇ ನಮಗೆ ಜಯಿಸುವ ಸಾಮರ್ಥ್ಯ ಜಯಮಾಚಮೆ. ನೆಕ್ಸ್ಟು ಮಹಿಮಾಚಮೆ, ಜಯ ಸಿಗುತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ. ಆಗ ವಿ ಗೆಟ್ಸ್ ಅದರಿಂದ ಅಪ್ರಿಸಿಯೇಷನ್ ಸಿಗುತ್ತೆ, ಹಣ ಸಿಗುತ್ತೆ, ಕಂಫರ್ಟ್ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಇದೆಲ್ಲ ಸಿಕ್ಬಿಡುತ್ತೆ. ಆದರೆ ಅದನ್ನು ಹೇಗೆ ವಿನಿಯೋಗ ಮಾಡೋದು? ಪ್ರತಿಯೊಂದು ನಮಗೆ ಈಗ ನಾವು ಎಷ್ಟೋ ಫಲಕ್ಕೋಸ್ಕರ ಚತುರ್ವಿಧ ಫಲಪುರುಷಾರ್ಥ ಇದ್ದಿರ್ತೆ ಜಪೆ ವಿನಿಯೋಗ ಅಂತ ಮಾಡಿಬಿಡ್ತೀವಿ. ಫಲ ಸಿಕ್ಕಿದ್ರೆ ಎಷ್ಟೋ ಜನ ಎಂತೆಂಥವ್ರಿಗೆ ಆಗಿದೆ ಇದು ಎಲ್ಲ ಬಂದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವೆಲ್ಲದು ಬೂಮ್ಸ್ ಬಂದುಬಿಟ್ರೆ ಹೇಗಪ್ಪ ಅದನ್ನು ಅನ್ನೋದು, ಅದಕ್ಕೆ ತುಂಬ ಸಂತೋಷನೂ ಆದರೂ ಕೂಡ ಅದನ್ನು ಹೇಗೆ ಅದನ್ನು ಹೌ ಟು ಕಂಟ್ರೋಲ್. ತುಂಬ ಕೆಲವರಿಗೆ ಎಲ್ಲದರಲ್ಲೂ ಓವರ್ ಎಕ್ಸೈಟ್ಮೆಂಟ್ ಇರುತ್ತೆ, ಆ ಎಕ್ಸೈಟ್ಮೆಂಟ್ನ ಹೇಗೆ ಹೌ ಟು ಕಂಟ್ರೋಲ್, ದಟ್ ಈಸ್ ಆಲ್ಸೋ ನೋಡಿ ನಿಯಂತ್ರಿ ಅವಳು. ಯಾಕೆಂದರೆ ಮನುಷ್ಯನಿಗೆ ಹೇಗೆ ದುಃಖ ಆದರೆ ಹೇಗೆ ಕೆಲವು ಸತಿ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ, ಹಾಗೆ ಅತಿ ಆನಂದ ಆದಾಗಲೂ ಆಗುತ್ತಂತೆ ಡಾಕ್ಟರ್ಸ್. ಅದರಿಂದ ಎರಡರ ಒಂದು ಸಮತ್ವನ ಈ ಚಮೆ ಇಲ್ಲಿ ಎರಡನೇ ಅನುವಾಕ್ದಲ್ಲಿ ಏನು ಹೇಳುತ್ತೆ ಅಂದರೆ ಜಯಶ್ಚಮೆ ಆಯ್ತಪ್ಪ ಅದು ಅದು ಜಯಮಾಚಮೆ ಅನ್ನೋದನ್ನ ಇಲ್ಲಿ ತಿಳ್ಕೊಂಡಾಗಿದೆ. ಜಯಿಸುವ ಸಾಮರ್ಥ್ಯ ಬಂದಿಟ್ಕೇ ಮಹಿಮಾಚಮೆ, ಜಯದಿಂದ ಗಳಿಸಿದ ಧನ ಸಂಪತ್ತುಗಳು ವೃದ್ಧಿಸುತ್ತಿರಲಿ. ಒಂದು ದಿವಸಕ್ಕಾದ್ರೂ ಆಗಲ್ಲ ಇದು, ಸಿ ಇಟ್ ಈಸ್ ಅನ್ ಆನ್ಗೋಯಿಂಗ್ ಪ್ರೊಸೆಸ್. ಇವತ್ತು ಜಯ ಅನ್ನೋದು ಇವತ್ತು ಬರುತ್ತೆ, ಓಕೆ ಎಂಜಾಯ್. ಈಗ ನಾವು 1700 ಆಯಿತು ಅಂತ ಖುಷಿಪಟ್ವು, ನೀವೆಲ್ಲ ನಮ್ಮನ್ನು ಹರಾಯಿಸಿದ್ರಿ ಖುಷಿಪಟ್ವು, 35,000 ವ್ಯೂಸ್ ಆಯಿತು ಖುಷಿಪಟ್ವು, ಆಯಿತಾ 1,000 ಮೇಲೆ ಸಬ್ಸ್ಕ್ರೈಬ್ ಖುಷಿ, ಅಷ್ಟಕ್ಕೆ ನಿಲ್ಲಿಸ್ ಓ ಆಗೋಯ್ತು ಅಂತಲ್ಲ. ಎಲ್ಲಿವರೆಗೆ ನಮಗೆ ಪ್ರಕೃತಿ ಮಾತೆ ಪ್ರಕೃತಿ ಪುರುಷರು ನಮಗೆ ನಮ್ಮ ಕ್ರೂ ಮೆಂಬರ್ಸ್ಗೆ ಈ ಶಕ್ತಿನ ಕೊಟ್ಟಿದ್ದಾರೋ ಅಲ್ಲಿವರೆಗೂ ಇದು ಇಷ್ಟು ಇದು ಏನೋ ಒಂದು ಗಳಿಸ್ಕೊಂಬಿಟ್ಟು ಸುಮ್ಮನೆ ನಮ್ಮ ಉಸಿರು ಕೊನೆಯವರೆಗೂ ಇರೋವರೆಗೂ ಕೂಡ ನಮ್ಗೆ ಗೊತ್ತಿರೋ ನಾಲ್ಕು ಅಕ್ಷರನ ಹಂಚ್ಕೋಬೇಕು ಅನ್ನೋದು. ಅದಕ್ಕೋಸ್ಕರ ನಮ್ಮನ್ನು ನೀವೆಲ್ಲ ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲ, ಇದರಿಂದ ನಾವು ಯಾವ ಒಂದು ಏನೋ ಜಯಿಸ್ಬಿಟ್ಟಿದ್ದೀವಿ ಅಂತ ಬೀಗಬಾರ್ದು, ಹ್ಯುಮಿಲಿಟಿ ಇರಲಿ ಅಂತ ನೋಡಿ. ನೆಕ್ಸ್ಟು ಅವತ್ತಿಗೆ ಅವತ್ತು ಈಗ ನಾವು ಒಂದು ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಸೊಗಸಾದ ಪುಷ್ಕಲವಾದ ಭೋಜನ, ಅದು ಅವತ್ತಿಗೆ ಮಾತ್ರ, ನೆಕ್ಸ್ಟಿಗೆ ತಿರ್ಗಾ ಹಸಿವಾಗುತ್ತದೆ. ದಿ ಸೇಮ್ ಥಿಂಗ್ ಆ ರೀತಿ ನಮ್ಮ ವರ್ಕ್ನಲ್ಲಿ ವರ್ಕ್ ವರ್ಷಿಪ್ ವಿಸ್ಡಮ್ ಈ ಮೂರು ಇಟ್ಕೊಂಡು www.com ಇದನ್ನು ನಾವು ಎಲ್ಲರೂ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಮಕ್ಕಳಿಗೂ ಗೊತ್ತಿದೆ ಆ .com CALM ಕಾಮಾಗ ಅದನ್ನು .com ಹಾಕ್ಕೊಳ್ಳೋದು ಯಾಕೆ ಅಂತಂದರೆ ಜಸ್ಟ್ ಫುಲ್ ಸ್ಟಾಪ್, ತುಂಬ ಬಿಗ್ ಬೇಡ ಅಂತ, ದಟ್ ಈಸ್ ಎನ್ ಇಂಡಿಕೇಷನ್ ಫ್ರಮ್ ದಿ ಪ್ರಕೃತಿ ಮಾಷ್ ಏನು ಈಗ ನಮ್ಮಲ್ಲಿ ಈಗೆಲ್ಲ ಹೊಟ್ಟಾಗಿದೆ ಅಂದ್ಕೊಂಡಿದ್ದೀವಿ ಯಾವ್ದನ್ನ ಮಾರಿಗಳನ್ನೆಲ್ಲ,
ಆದರೆ ಅದು ಹೋದ್ಯಾಮಾರಿ ಅಂದರೆ ಬಂದೆ ಕದನ್ ಕಿಂಡಿಲಿ ಅಂತ ಯಾವಾಗ ಯಾವ ರೀತಿ ಬರುತ್ತೋ. ತಿರ್ಗ ಎಲ್ಲ ಬಿಟ್ಟು ಹಾಕಿದ್ದೀವಿ, ಮಾಸ್ಕ್ ಬಿಸಾಕ್ಬಿಟ್ಟಿದ್ದೀವಿ ಈಗಾಗಲೇ, ಎಲ್ಲ ಆಗೋಗಿದೆ, ತಿರ್ಗಾ ಶುರುವಾಗ್ಬಿಡುತ್ತೆ ತಿರ್ಗ ಲಾಕ್ಡೌನ್. ಸಿ ಎಚ್ಚರಿಕೆ, ಅದಕ್ಕೆ ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೇನೆ ಸುಮ್ಮನೆ ನಾವು. ಆಗಾಗೆ ನಮಗೆ ಇಂಡಿಕೇಷನ್ ಕೊಡುತ್ತೆ, ರೋಗ ದೇಹದಲ್ಲಿ ಬದಲಾವಣೆ ಆಗುತ್ತೆ. ಸೊ ಬಿ ಕೇರ್ಫುಲ್, ಡೋಂಟ್ ಥಿಂಕ್ ನೀನೇ ಬೀಗಬೇಡ ನಾನು. ಅದಕ್ಕೆ ಆ ಶರೀರಾಣಿ ಚಮೆಯನ್ನು ಮುಂದಕ್ಕೆ ಹೇಗೆ, ಇದಂ ಶರೀರಂ ಕೌಂತೆಯ, ಈ ಶರೀರ ಅದಕ್ಕೆ ದೇಹವೇ ದೇವಾಲಯ ಅಂತ ಹೇಳಿದ್ರು. ದೇವೋ ದೇವಾಲಯ ಪ್ರೋಕ್ತ ಅಂತ, ಅದನ್ನು ಒಂದು ದೇಹದಲ್ಲಿರತಕ್ಕಂಥ ದೇವಾಲಯನ ಒಳಗಿಡೋ ದೇಹದ ಆ ಪ್ರಾಣಶಕ್ತಿನ ಯಾವ ರೀತಿ ಕಾಪಾಡಬೇಕು, ಜಯ ಅಪಜಯಗಳು ಇದ್ದಿದೆ ಅವೆರಡರ ಒಂದು ಸಮತ್ವನ ಹೇಳೋಕ್ಕೋಸ್ಕರ ಇಲ್ಲಿ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಜಾಸ್ತಿ ವ್ಯಾಖ್ಯಾನ ಯಾಕೆ ಮಾಡಿದ್ರೆ, ನೆಕ್ಸ್ಟು ಆ ಮನ್ಯುಶ್ಚಮೆ ಭಾಮಶ್ಚಮೆ, ನೆಕ್ಸ್ಟು ಆಮಶ್ಚಮೆ ಆದಮೇಲೆ ಅಂಬಶ್ಚಮೆ ಸದಾ ಶುದ್ಧವಾದ, ಕೊನೆಯಲ್ಲಿ ನಾನು ಹೇಳಿದ್ದೇನೆ ಈ ಹಿಂದಿನ ಸಂಚಿಕೆಯಲ್ಲಿ, ಜೇಮಾಚಮೆ ನಮಗೆ ಜಯಿಸುವ ಸಾಮರ್ಥ್ಯ ಉಂಟಾಗಲಿ, ಆಮೇಲೆ ಮಹಿಮಾಚಮೆ ಈ ಜಯದಿಂದ ಗಳಿಸಿದ ಧನ ಸಂಪತ್ತುಗಳು ವೃದ್ಧಿಸುತ್ತಿರಲಿ. ಇಷ್ಟಕ್ಕೆ ತೃಪ್ತಿ ಆಗ್ಬಿಡ, ಇನ್ನಷ್ಟು. ಇಲ್ಲಿ ಹಣ ಅಂತಲ್ಲ ಹೇಳ್ತಿರೋದು, ನಾವು ಮಾಡ್ತಿರೋ ಕೆಲಸ, ಎಸ್ ನಮ್ಮ ಬಾಸು ಒಂದು ಕಡೆ ಕೆಲಸ ಮಾಡ್ತಾರೆ, ಹಿ ವಿಲ್ ಅಪ್ರಿಷಿಯೇಟ್, ಯಾವುದೋ ಒಂದು ಬೋನಸ್ ಕೊಡ್ತಾರೆ. ಹಾಗಂತ ಎಲ್ಲ ನೋ, ಹಿಸ್ ಎಕ್ಸ್ಪೆಕ್ಟೇಷನ್ ಇಸ್ ಮಚ್. ಈಗೇನಾಗಿದೆಯೋ ಅದಕ್ಕಿಂತ ಮುಂದೆ ಎಲ್ಲ ರಾಯರ್ ಕುದುರೆ ಬರ್ತಾ ಬರ್ತಾ ಕತ್ತೆ ಇಷ್ಟಕ್ಕೆ ನಿಂತ್ಕೊಂಡ್ರಾಗಲ್ಲ, ಅಲ್ಲಿಗೆ ಮುಂದೆ ಜನ ಬೇಕಾದಷ್ಟು ಜನ ಮುಂದಕ್ಕೆ ಹೊರಟೋಗಿರ್ತಾರೆ. ಈಗೇನಿಗೆ ನಿನಗೆ ಯಾವುದರಲ್ಲಿ ಒಂದು ಅಪ್ರಿಸಿಯೇಷನ್ ಸಿಕ್ಕಿದೆಯೋ ಜಯ, ಇನ್ನಷ್ಟು ಮುಂದುವರ್ಸ್ ನಮ್ಮ ಗುರಿ ಆದಿರಬೇಕು. ಅಂದರೆ ಯಾವುದೇ ಒಂದು ವಿದ್ಯೆ ಆಗಲಿ ಅಥವಾ ಒಂದು ಕೆಲಸವೇ ಆಗಲಿ ಅಲ್ಲಿಗೆ ಆಗೋಯಿತು ಅನ್ನೋದಿಲ್ಲ, ಇಟ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್ ಅಂತ ಹೇಳದೆ ಈ ಚಮೆಯ ಎರಡನೇ ಅನುವಾಕದ ಈ ಜಯದಿಂದ ಗಳಿಸಿದ ಧನ ಸಂಪತ್ತುಗಳು ವೃದ್ಧಿಸಿತ್ತರಲಿ. ಮಹಿಮಾ ಚಮೆ ಆಮೇಲೆ ವರಿಮಾ ಚಮೆ, ನೆಕ್ಸ್ಟು ನಾನು ಗಳಿಸಿದ ಈ ಧನವು ಸಜ್ಜನವರ ಸೇವೆಗೆ ವಿನಿಯೋಗವಾಗಿ. ನಾವೇನೋ ಬಂದಿದೆಯಲ್ಲ, ನಾವು ಈಗ ನಾವು ನಿಮ್ಮ ಜೊತೆ ಎಲ್ಲರ ಜೊತೆನೂ ಹಿಂಗೆ ಕೊಟ್ಟ ಜಯನ 1700 ಸಂಚಿಕೆ ಇತ್ಯಾದಿಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದರಲ್ಲಿ, ಅದು ಇಂಪಾರ್ಟೆಂಟು. ಸುಮ್ಮನೆ ಎಲ್ಲ ನಾವು ಮಾಡಿಬಿಟ್ಟೆ ಹೂ ಅಂದರೆ ಎಲ್ಲೋ ಒಂದು ಕಡೆ ಹೆಂಗೆ ಪುಲ್ಲಿಂಗ್ ಇದ್ದೇ ಇರುತ್ತೆ. ಸೊ ಆ ದೃಷ್ಟಿಯಿಂದ ಆ ಜಯ ಆ ಗಳಿಗೆಯಲ್ಲಿ ಒಂಚೂರು ಅನುಭವಿಸ್ಕೊಂಡು ಇನ್ನಷ್ಟು ವೃದ್ಧಿಂಚಮೆ ಇನ್ನಷ್ಟು ಬೆಳೆಸ್ಕೊಂಡು ಹೋಗಲಿ. ಆದ್ರಂಚೆಲೆ ಈ ಜಯದಿಂದ ಮಹಿಮಾಚಮೆ ನಾನು ಗಳಿಸಿದ ನಾವು ಸಜ್ಜನರ ಸೇವೆ, ಆಮೇಲೆ ವರಿಮಾಚಮೆ, ನೆಕ್ಸ್ಟು ಪ್ರತಿಮಾಚಮೆ ಅಂದರೆ ಮನೆ ಭೂಮಿ ಮುಂತಾದವುಗಳು ವೃದ್ಧಿಯಾಗಲಿ. ಮನೆ ಭೂಮಿ ಅಂದರೆ ಫ್ಲ್ಯಾಟ್ಗಳು ಜಾಸ್ತಿ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲಿ. ಮನೆ ಭೂಮಿ ಅಂತ ಹೇಳಿದರೆ ನಾವೀಗೇನು ನಮಗೆ ನಾವು ಯಾವುದರಲ್ಲಿ ಭೂಮಿ ಮೇಲೆ ನಾವು ವಾಸವಾಗಿದ್ದೀವೋ ಅದನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿರಿ, ಅದನ್ನು ಕಲುಷಿತ ಮಾಡಬೇಡಿ. ನೀರನ್ನು ಕಲುಷಿತ ಮಾಡಿಬಿಡಿ, ಭೂಮಿ ಕಲುಷಿತ ಮಾಡಿಬಿಡಿ, ಅಟ್ಮಾಸ್ಫಿಯರ್ ಕಲುಷಿತ ಮಾಡಿ, ಗಾಳಿ ಬಿಂಗ್ ಎಲ್ಲವನ್ನು ಕಲುಷಿತ ಮಾಡ್ತಾ ಇದ್ದೀರಾ ಅಂತ ಮೊದಲೇ ಋಗ್ವೇದ ಕಾಲದಲ್ಲಿ ಅಪೌರುಷೇಯರಾದಂಥ ಋಷಿಮುನಿಗಳು ಅವರು ನಮ್ಮ ಸೈಂಟಿಸ್ಟ್ ಒರಿಜಿನಲ್ ಸೈಂಟಿಸ್ಟ್ ಹೇಳಿರೋದೇನು ಅಂದರೆ ಈ ಸೈಂಟಿಸ್ಟ್ ಏನು ಹೇಳ್ತೀರೋ ಅದನ್ನು ಮೊದಲೇ ಹೇಳಿದ್ದಾರೆ. ಇದೆಲ್ಲ ಆಗಬಾರ್ದು. ನಾವು ಪಂಚಭೂತಗಳಿಗೆ ನಾವೆಲ್ಲ ಪಂಚಭೂತೇಶಿ ಪಂಚಸಂಖ್ಯೋಪಚಾರಣೆ, ಅದಕ್ಕೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳಿಂದ ಅವನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಅನ್ನೋದೇ ಇದರ ಅಂತರಾರ್ಥ ಭಾವಾರ್ಥ ಮತ್ತು ಅನ್ವಯಾರ್ಥ. ಮತ್ತು ಪ್ರತಿಮಾಚಮೆ ಅಂದರೆ ಮನೆ ಭೂಮಿ ಮುಂತಾದವುಗಳು ವೃದ್ಧಿಯಾಗಲಿ ಅಂದರೆ ಇಲ್ಲಿ ಏನು ವೃದ್ಧಿಯಾಗೋದು ಅಂದರೆ ನಾವು ಇಲ್ಲಿ ಭೂಮಿ ಮತ್ತು ಇದನ್ನು ಮನೆ ಮನೆ ಅಂದರೆ ಮನಸ್ಸು ಅಂತ ಇಲ್ಲಿ ನಮ್ಮ ಮನಸ್ಸು ಒಂದು ಇಷ್ಟು ಸಂತೋಷ ಸಿಕ್ಬಿಟ್ಟಿದೆ ಸಾಕು ಅಂತ ಅನ್ನಬಾರ್ದು. ಈ ಸಂತೋಷನ ಇನ್ನಷ್ಟು ಜನಕ್ಕೆ ಹಂಚಿ ಅಂತ ಹಂಚಬೇಕಾದ್ರೆ ನಿಮ್ಮಲ್ಲಿ ಜಾಸ್ತಿ ಆ ಸಂತೋಷ ನಿಜವಾದ ಸಂತೋಷ ಇದ್ದರೆ ಮಾತ್ರ ಹಂಚಿದಷ್ಟು ನಮಗೆ ಲಾಭ. ಯಾವಾಗಲೂ ಅಷ್ಟೇ, ಒಂದು ಈಗ ನಾವು ಯಾವುದೋ ಒಂದರಲ್ಲಿ ಈಗ ಗೆಲ್ತೀವಿ, ನಾವು ಯಾಕೆ ಒಲಿಂಪಿಕ್ನಲ್ಲಿ ಗೆದ್ದವ್ರನ್ನ ಯಾವುದೇ ಒಂದು ಇದರಲ್ಲಿ ಜಯಗಳಿಸ್ದವ್ರನ್ನ ನಾವು ಸನ್ಮಾನ ಮಾಡಿ, ಮತ್ತು ಇವರು ಯೋಧರುಗಳನ್ನ ಒಂದು ಇದರಲ್ಲಾದಾಗ ಅವ್ರನ್ನ ನಾವು ಯಾಕೆ ಸನ್ಮಾನಿಸ್ತೀವಿ ಅಂದರೆ ಆ ಒಂದು ಸಮೂಹಕ್ಕೆ ಓಹೋ ನಾವು ಈ ರೀತಿ ಮುಂದೆ ಈ ಥರ ಇದನ್ನು ಗಳಿಸ್ಕೋಬೇಕು ಅಂತ ಇನ್ನೊಬ್ರಿಗೆ ಒಂದು ಇನ್ಸೆಂಟಿವ್ ಆಗುತ್ತೆ, ಒಂದು ರೀತಿ ಬೂಸ್ಟ್ ಮಾಡಿದೆ. ಹಾಗೆ ಮಾಡಿ ಸುಮ್ಮನೆ ಇನ್ನು ಒಬ್ಬರೇ ಎಲ್ಲವನ್ನು ಪಾಕೆಟ್ ಮಾಡ್ಕೋಬೇಡಿ, ಈ ಸಮಾಜನ ವೃದ್ಧಿ ಮಾಡೋದಕ್ಕೆ ಇದೆಲ್ಲ ಇರಲಿ. ಯು ಆಲ್ಸೋ ಎಂಜಾಯ್ ಬಟ್ ಸಿ ಅದರ್ಸ್ ಆಲ್ಸೋ ಎಂಜಾಯ್, ದಟ್ ಈಸ್ ಲೀವ್ ಆ್ಯಂಡ್ ಲೆಟ್ ಲೀವ್. ಇದು ಇಲ್ಲಿ ಹೇಳ್ತಕ್ಕಂಥದ್ದು ಪ್ರತಿಮಾಚಮೆ ಮನೆ ಭೂಮಿ ಅಂತ ವೃದ್ಧಿ ಆಗಲಾಯಿತು. ಕೊನೆಯದಲ್ಲಿ ವರ್ಷಮಾಚಮೆ, ಇಲ್ಲಿ ವರ್ಷಮ ಏನು ಒಂದೊಂದಕ್ಕೂ ಹೇಳ್ತಾ ಕೂತ್ಕೊಂಡ್ರೆ ನಮ್ಮ ವಿಶೇಷ ವರ್ಷಮಾಚಮೆವರೆಗೆ ನಾವು ಒಂದು ಹೇಳಿಬಿಟ್ಟು ಮುಂದೆ ವಿಶೇಷ ಸೂಚನೆ ಏನಪ್ಪ ಅಂದರೆ ಪುತ್ರ ಪೌತ್ರಾದಿಗಳ
ಸಮೃದ್ಧಿ ಆಗಲಿ ಅಂದರೆ ನಮ್ಮಲ್ಲೇ ಎಂಡಾಗ್ಬಿಡ್ಬಾರ್ದು. ದಿ ಜೆನೆಸಿಸ್ ಮುಂದಕ್ಕೆ ಮುಂದಿನ ಪೀಳಿಗೆಗೆ ಸಿ ನಾವೆಲ್ಲ ಮಾಡ್ತಾ ಇರೋದು ನೋಡಿ. ನಾವೆಲ್ಲ ನಮ್ಮ ಹಿಂದಿನವ್ರನ್ನ ಯಾಕೆ ಸ್ಮರಿಸ್ಕೋಬೇಕು ಅಂದರೆ ಅವ್ರಿಗೂ ಅವರ ತೆಂಗಿನ ಮರ ಹಾಕಿದ್ರು ನಮಗೆ ಫಲ ಸಿಗಿದ್ದು. ವೈ ಎಷ್ಟೋ ಜನ ಹಿರಿಯರು ಹಾಕಿದ ಫಲ ನಾವು ಉಣ್ತಾ ಇದ್ದೀವಿ. ಈಗ ನಾವೆಲ್ಲನೂ ಅದನ್ನೆಲ್ಲ ಹಾಳು ಮಾಡಿಬಿಟ್ಟು ಮುಂದಿನವ್ರಿಗೆ ನಾವೇನು ಒಂದು ಅದಕ್ಕೆ ಕಲ್ಪವೃಕ್ಷ ಕಾಮಧೇನು ಅಂದರೆ ಹಸು ಅವುಗಳು ವೃದ್ಧಿ ಆಗ್ತಾ ಇರಬೇಕು. ವೃದ್ಧಿಯಾಗಿ ನಾವು ಹಾಲು ಕುಡ್ಕೊಂಡ್ಬಿಟ್ಟು ನಾವು ತೆಂಗಿನಕಾಯಿ ತಿನ್ಕೊಂಡ್ಬಿಟ್ಟು ಎಲ್ಲ ಬೆಳೆದಿದ್ದನ್ನೆಲ್ಲ ನಾವು ಬೆಳೆದ್ಬಿಟ್ಟು ಎಲ್ಲ ನಿರ್ನಾಮ ಮಾಡಿಬಿಟ್ಟು ಭೂಮಿಯಲ್ಲಿರೋತಕ್ಕಂಥದ್ದನ್ನೆಲ್ಲ ನಿಸ್ಸಾರ ಮಾಡಿ ಹಾಳು ಮಾಡಿ ಹಡ್ಚಾಕ್ಬಿಟ್ಟು ಹೋಗ್ಬಿಟ್ರೆ ಅದನ್ನೇ ನಮ್ಮ ಹಿರಿಯರು ನಮಗೆ ಮಾಡಿದ್ದಿದ್ದು ನಾವೇನು ತಿಂತಾ ಇದ್ದಿದ್ದು. ಸೊ ಇದನ್ನು ನಾವು ಮುಂದುವರಿಸ್ಕೊಂಡಬೇಕು. ವರ್ಷ್ಮಾಚಮೆಯವರೆಗೆ ಅಂದರೆ ಅಗ್ನಿ ಮತ್ತು ವಿಷ್ಣುವಿನ ಅನುಗ್ರಹದಿಂದ ಏನೇನು ಆಗಬೇಕು ಎಂಬುದನ್ನೆಲ್ಲ ಇಲ್ಲಿ ಪ್ರಾರ್ಥಿಸಲಾಗಿದೆ. ಅದಕ್ಕೆ ವರ್ಷ್ಮಾಚಮೆಯಲ್ಲಿ ನಮಗೆ ಪುತ್ರಪೌತ್ರಾದಿಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಲಾಗಿದೆ. ಯಾಕೆ ಪುತ್ರಪೌತ್ರಾದಿಗಳು ಬೇಕು ಅಂದರೆ ಈ ಒಂದು ಹ್ಯೂಮನ್ ರೇಸ್ ಇದೆಯಲ್ಲ ಇಡೀ ವರ್ಲ್ಡಲ್ಲಿ ಅದು ಮುಂದುವರಿಬೇಕು. ಅದು ಬಹಳ ವೇದಗಳ ಕಾಲದಿಂದ ಅಂದರೆ ವೇದ ಅಂದರೆ ಜ್ಞಾನ. ಜ್ಞಾನದಲ್ಲಿ ಏನಂದ್ರೆ ನಮ್ದು ಆಯಿತು ನಮಗೆ ಎಷ್ಟೋ ನೆಕ್ಸ್ಟ್ ಅದಾದಮೇಲೆ ದ್ರಾಗುಯಾಚಮೆ ಇಲ್ಲೇನು ಅವೆಲ್ಲಿಂದ ನೋಡ್ಕೊಳ್ಳಿ. ಸತ್ಯಂಚಮೆ ಶತ ವರ್ಷ್ಮಾಚಮೆ ಆಯಿತು ದ್ರಾಗುಯಾಚಮೆ ನೆಕ್ಸ್ಟು. ಈ ದ್ರಾಗುಯಾಚಮೆ ಮಹಾಪ್ರಾಣ ಇದೆ ದ್ರಾಗುಯಾಚ ಅಂದರೆ ಪುತ್ರ ಪೌತ್ರಾದಿಗಳು ಆಯಸ್ಸು ವೃದ್ಧಿಸಲಿ. ಇಲ್ಲಿ ಬರೀ ಆಯಸ್ಸು ಅಂದ ಅರ್ಥ ದಿ ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮುಂದಿನ ಪೀಳಿಗೆ ನಾವು ಏನು ಬಿಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಸ್ವಲ್ಪ ಎಲ್ಲರೂ ಯಾರ್ಯಾರಿಗೆ ಅಧಿಕಾರ ಇದೆಯೋ ಯಾರ್ಯಾರು ಭಾಸ ಅನ್ನಿಸ್ಕೊಂಡಿದ್ದೀವೋ ಅವರು ನಾವು ಮುಂದೆ ನಾವು ಬದುಕಿದ್ದು ಆಗೋಯ್ತು ಮುಂದಿನ ಪೀಳಿಗೆಗೆ. ನಾವು ವಾಟ್ ಈಸ್ ದಟ್ ವಿ ಆರ್ ಲೀವಿಂಗ್ ಯಾಕೆ ನಾವು ಅಲ್ಲಿ ಹಿಂದಿನವ್ರದ್ದೆಲ್ಲ ಅನುಭವಿಸ್ಕೊಂಬಂದಿದ್ದೀವಿ. ಅವ್ರು ಮಾಡಿದ್ದು ಒಳ್ಳೆಯ ಕಾರ್ಯದಿಂದ ನಾವು ಇಷ್ಟರ ಮಟ್ಟಿಗೆ ಇರೋದು. ಅದನ್ನು ನಾವು ಇನ್ನಷ್ಟು ವೃದ್ಧಿ ಮಾಡಿ ಇನ್ನೊಬ್ರಿಗೆ ಕೊಡಬೇಕು ಅನ್ನೋದು ದಟ್ ಈಸ್ ರಿಲೇನಲ್ಲಿ ಹೇಗೆ ಇರುತ್ತೋ ಅದನ್ನು ಹೇಳೋಕ್ಕೋಸ್ಕರ ಪುತ್ರ ಪೌತ್ರಾದಿಗಳ ಆಯಸ್ಸು ವರ್ಧಿಸಲಿ ದ್ರಾಗುಯಾಚಮೆ ಇದಲ್ಲದೇ ವೃದ್ಧಂಚಮೆ ಅಂತ ಧನ ಮತ್ತು ಅನ್ನವು ಸಮೃದ್ಧಿಯಾಗಲಿ. ಅಂದರೆ ನೀವು ನಮಗೆ ಹಣ ಸರ್ಕ್ಯುಲೇಟ್ ಆಗಬೇಕು ಹೇಗೆ ಬ್ಲಡ್ಡು ದುಡ್ಡು ಎರಡು ಸರ್ಕ್ಯುಲೇಟ್. ನಾವು ಮಾಡಿದ ಹಣ ಇನ್ನೊಬ್ಬರಿಗೆ ಈ ಬ್ಯಾಂಕ್ ಇರೋದೇ ಅದಕ್ಕೋಸ್ಕರ ಈ ಹ್ಯಾವ್ಸಿಂದ ತಗೊಂಡು ನಾವು ಹ್ಯಾವ್ಸಿಂದ ಕೊಟ್ಟು ಅವ್ರಿಗೆ ಒಂದು 5% ಇಂಟ್ರೆಸ್ಟ್ ಕೊಟ್ಟು ಇಲ್ಲದೇ ಇರೋರಿಗೆ ಹ್ಯಾವ್ ನಾಟ್ಸ್ಗೆ 6% ಮಾಡಿ ಆ 1%ಅಲ್ಲಿ ಅವರು ಮ್ಯಾನೇಜ್. ಇದು ಸಿಂಪಲ್ ಬ್ಯಾಂಕಿಂಗ್ ಇದು. ಇದು ಯಾರೇ ಆಗಲಿ ಯೋಚನೆ ಮಾಡಬೇಕಾದ ಅಂದರೆ ಅರ್ಥ ನಾವು ಇರೋರಿಂದ ಪಡ್ಕೊಂಡು ಇಲ್ಲದೇ ಇರೋ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಎರಡು ವರ್ಗ ಇರುತ್ತೆ. ನಾವು ಒಂದು ಕಾಲದಲ್ಲಿ ಹ್ಯಾವ್ ನಾಟ್ಸ್ ಆಗಿದ್ದು ನಾವು ಇನ್ಯಾರೋ ಕೊಟ್ಟರು ನಾವು ಅದನ್ನು ವೃದ್ಧಿಸಿ ಇನ್ನೊಬ್ರಿಗೆ ಕೊಡಬೇಕು. ಅದೇ ಧನ ಮತ್ತು ಅನ್ನವು ಸಮೃದ್ಧಿಯಾಗಲಿ. ಅನ್ನ ಅಂದರೆ ನಾವು ತಿನ್ನುವ ಆಹಾರಗಳು ಯಾವುದೇ ಬೆಳೆದಿರೋ ಪದಾರ್ಥ. ಆಮೇಲೆ ಪುತ್ರ ಪೌತ್ರಾದಿಗಳು ವಿದ್ಯಾದಿ ಸದ್ಗುಣಗಳಿಂದ ವರ್ಧಿಸಲಿ. ವೃದ್ಧಿಶ್ಚಮೆ ವೃದ್ಧಿ ಆಗೋದು ಇದ್ದಾಗೆ ಇರೋದಲ್ಲ. ನಾವು ಎವರಿ ಡೇ ನಾವು ಬರ್ತಾ ಬರ್ತಾ ನಾವು ಎಲ್ ಕೆ ಜಿಗೆ ಸೇರ್ಕೊಂಬಿಟ್ಟು ನಾವು ಅಲ್ಲೇ ಇರ್ತೀವಿ ಅಂದ್ರಾಗಲ್ಲ. ಒಂದು ಆಮೇಲೆ ಫೇಲ್ ಆಗ್ಬೋದು. ಫೇಲ್ಯೂರ್ ಇಸ್ ದಿ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಮತ್ತು ತಿರ್ಗಾ ಓದೋಣ ಓದ್ತಿ ಅಂದರೆ ಅವರ ಏಮ್ ಇಸ್ ಟು ಸಿ ಒಂದು ಯಾವುದೋ ಒಂದು ರೀಚ್ ಆದ ಇಟ್ಕೆನೆ ಓ ಆಗೋಯ್ತು ನನಗೆ 1700 ಆಗೋಯ್ತು ಸಾಕು ಇನ್ನೇನು ಅಂತ ಯಾವಾಗ ಬೀಗ್ತೀವಿ ಆಗ ಒಂದು ಬರ್ತೆ ಒಂದು ಹಿಂದ್ಗಡೆಯಿಂದ. ಅದರಿಂದ ವಿಮೆಸ್ಟ್ ಇದನ್ನು ಇದೊಂದು ಇದೊಂದು ವಿಕ್ರಮ ಅಷ್ಟೇ. ಈ ವಿಕ್ರಮನ ಇನ್ನಷ್ಟು ವೃದ್ಧಿ ಮಾಡಿಕೊಂಡು ವೃದ್ಧಂಚಮೆ ನೆಕ್ಸ್ಟು ವೃದ್ಧಿಶ್ಚಮೆ ಪುತ್ರ ಪೌತ್ರ ಅಂದರೆ ನಾಲ್ಕು ಅಕ್ಷರ ನಮಗೆ ದೇವ ಮಹಾತಾಯಿ ಪ್ರಕೃತಿಯಿಂದ ದಯಪಾಲಿಸಿರೋದನ್ನು ಅದನ್ನು ಇನ್ನಷ್ಟು ವರ್ಗಾಯಿಸಿ ಆ ಮಕ್ಕಳು ಮೊಮ್ಮಕ್ಕಳು ಅದನ್ನು ವೃದ್ಧಿಸ್ಲಿ ಅನ್ನೋ ಆಶಯ. ಅದರಿಂದ ನೆಕ್ಸ್ಟು ಸತ್ಯಂಚಮೆ ಅವರು ಸತ್ಯವನ್ನೇ ಹೇಳುವಂತಾಗಲಿ. ನಾವು ಹೇಳೋದಲ್ಲ ನಾವು ಹೇಳ್ತೀವಲ್ಲ ನಾವು ಸತ್ಯ ನಾವು ಕೋರ್ಟಲ್ಲಿ ಹೇಳೋದು ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಇನ್ನೇನು ಇದೆಲ್ಲ ಬರೀ ಒಂದು ಕ್ಲೀಶೆ ಆಗಿಬಿಟ್ಟಿದೆ. ಸತ್ಯ ಅನ್ನೋದು ನಿಜವಾದ ಸತ್ಯ ನಮ್ಮ ಆತ್ಮಕ್ಕೆ ಹೇಳ್ಕೊಳ್ಳೋ ಸತ್ಯನೇ. ನಮ್ಮನ್ನು ನಾವು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಇಲ್ಲಿ ಈ ಕ್ಷಮೆಯಲ್ಲಿ ಹೇಳಿದ್ರೆ ನೀ ಹೇಳೋ ಸತ್ಯ ಎಷ್ಟರ ಮಟ್ಟಿಗೆ ಅದು ನಿನಗೆ ಸತ್ಯ ನಿನಗೆಷ್ಟು ಅದು ಅಪತ್ಯ. ನಮ್ಮ ಪಥ್ಯ ಅಪತ್ಯ ಸತ್ಯ ಅಂದ ಇನ್ನೊಂದು ಅರ್ಥ ಅಂದರೆ ಅಪತ್ಯ ನಾವು ಹೌ ವಿ ಬಿಹೇವ್ ಅದನ್ನು ಹೇಳುತ್ತೆ ಸತ್ಯಂಚಮೆ. ಆಮೇಲೆ ಧರ್ಮದ ಬಗ್ಗೆ ಇಹಲೋಕ ಪರಲೋಕಗಳ ಬಗ್ಗೆ ನಂಬಿಕೆ ಉಂಟಾಗಲಿಂದಲೇ ಶ್ರದ್ಧಾಚಮೆ. ಸೊ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಸೊ ಸ್ವಲ್ಪ ಶ್ರದ್ಧೆಯಿಂದ ಮುಂದಿನ ಸಂಚಿಕೆಯವರಿಗೆ ಈ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಕ್ಷಮೆ ಹೇಳೋದ್ರಿಂದ ನಮ್ಮ ಎಷ್ಟು ನಾವು ಹೇಳ್ತಾ ಇರ್ತೀವೋ ಆಗಲೂ ಮನುಷ್ಯನಿಗೆ ಬೇಕಾಗಿರೋದು ಎರಡು ಇಂಪಾರ್ಟೆಂಟ್ ಒಂದು ಭಕ್ತಿ ಇನ್ನೊಂದು ಶ್ರದ್ಧೆ. ಶ್ರದ್ಧಾ ಕ್ಷಮೆಗೆ ಮುಂದಿನ ಸಂಚಿಕೆಗೆ ಹೋಗೋಣ. ಈ ಶ್ರದ್ಧಾ ಕ್ಷಮೆಯವರೆಗೆ ನಾನು
ದ್ರಾಗುಯ ಚಮೆ ಇಂದ ಹೇಳಿದ ಶ್ರದ್ಧಾ ಚಮೆ ಈ ನಾಲ್ಕನ್ನು ಚಮೆ ಅಂತ ಹೇಳ್ತೀನಿ. ದ್ರಾಗುಯ ಚಮೆ ವೃದ್ಧಂಚಮೆ ವೃದ್ಧಿಶ್ಚಮೆ ಸತ್ಯಂಚಮೆ ಶ್ರದ್ಧಾ ಚಮೆ